ಮೆಣಸಿನಕಾಯಿ ಬೆಳೆಯಲ್ಲಿ ಸಸಿ ಸಾಯುವ ರೋಗ, ರೋಗಕಾರಕ ಶಿಲೀಂಧ್ರ ಪಿಥಿಯಂ ಅಥವಾ ಫೈಟಾಪ್ತೆರಾ. ರೋಗದ ಲಕ್ಷಣಗಳು: ಮಣ್ಣಿನಲ್ಲಿಯ ಅಧಿಕ ತೇವಾಂಶದಿಂದಾಗಿ ಗಿಡದ ಕಾಂಡವು ಕಪ್ಪು ಅಥವಾ ಕಂದು ಬಣ್ಣವಾಗಿ ಕೊಳೆತು ಸಸಿಗಳು ಗುಂಪು ಗುಂಪಾಗಿ ಸಾಯುತ್ತವೆ. ಚಿಬ್ಬುರೋಗ ಅಥವಾ ಹಣ್ಣು ಕೊಳೆ ರೋಗ, ರೋಗಕಾರಕ ಶಿಲೀಂಧ್ರ ಕೊಲೊಟೋಟ್ರೈಕಮ್ ಕ್ಯಾಪ್ಸಸಿ. ರೋಗದ ಲಕ್ಷಣಗಳು: ಹಣ್ಣುಗಳ ಮೇಲೆ ವರ್ತುಲಾಕಾರದ ತಗ್ಗಾದ ಕಪ್ಪನೆಯ ಚುಕ್ಕೆಗಳು ಕಾಣಿಸುತ್ತವೆ. ರೋಗಕಾರಕ ಶಿಲೀಂಧ್ರವು ಹೂವಿನ ಮುಖಾಂತರ ಪ್ರವೇಶಿಸಿ ಹೂವು, ಟೊಂಗೆಗಳ ತುದಿಗಳು ಹಾಗೂ ಗಿಡದ ಕವಲುಗಳು ತುದಿಯಿಂದ ಹಿಂದಕ್ಕೆ ಒಣಗಿ ಸಾಯುತ್ತವೆ. ಮುಟುರು ರೋಗ, ರೋಗಕಾರಕ ಅಣುಜೀವಿ ನಂಜಾಣು, ರೋಗವಾಹಕ ಕೀಟ ರಸ ಹೀರುವ ಥ್ರಿಪ್ಸ್, ಮೈಟ್ಸ್ ನುಸಿ ಮತ್ತು ಜಿಗಿಹೇನು. ರೋಗದ ಲಕ್ಷಣಗಳು: ಎಲೆಗಳು ಮುಟುರಿದಂತೆ ಕಾಣುತ್ತವೆ. ಬೂದಿ ರೋಗ, ರೋಗಕಾರಕ ಶಿಲೀಂಧ್ರ ಲೆವೆಲುಲ್ಲ ಟಾರಿಕ. ರೋಗದ ಲಕ್ಷಣಗಳು: ಎಲೆಯ ಕೆಳಭಾಗದಲ್ಲಿ ಅಲ್ಲಲ್ಲಿ ಬೂದಿ ಚೆಲ್ಲಿದಂತೆ ಚಿಹ್ನೆಗಳು ಕಾಣುತ್ತವೆ. ನಂತರ ತೀವ್ರವಾದಾಗ ಎಲೆಗಳು ಹಳದಿಯಾಗಿ ಒಣಗಿ ಉದುರಿ ಬೀಳುತ್ತವೆ. ಸಮಗ್ರ ನಿರ್ವಹಣಾ ಕ್ರಮಗಳು: ಏರು ಸಸಿಮಡಿಗಳನ್ನು ತಯಾರಿಸಿ ಸಾಕಷ್ಟು ನೀರುಣಿಸಿ 400 ರಿಂದ 500 ಗೇಜಿನ ಪಾರದರ್ಶಕ ಪಾಲಿಥಿನ್ ಪೇಪರಿನಿಂದ ಏಪ್ರಿಲ್ ಮೇ ತಿಂಗಳುಗಳಲ್ಲಿ 6 ವಾರಗಳ ಕಾಲ ಮುಚ್ಚಿಡುವುದರಿಂದ ಮಣ್ಣಿನ ಉಷ್ಣಾಂಶ ಹೆಚ್ಚಿ ಶಿಲೀಂಧ್ರ ರೋಗಾಣುಗಳು ಸಾಯುತ್ತವೆ. ಪ್ರತಿ ಮಡಿಗೆ 30 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರ, 500 ಗ್ರಾಂ 15:15:15 ಅಥವಾ 15:15 ಸಂಯುಕ್ತ ರಾಸಾಯನಿಕ ಗೊಬ್ಬರ, 25 ಗ್ರಾಂ ಕಾರ್ಬೋಫ್ಯೂರಾನ್, 250 ರಿಂದ 500 ಗ್ರಾಂ ಬೇವಿನ ಹಿಂಡಿ ಬೆರೆಸಬೇಕು. ಬಿತ್ತನೆಗೆ ರೋಗರಹಿತ ಬೀಜಗಳ ಆಯ್ಕೆ ಮಾಡಬೇಕು. ಪ್ರತಿ ಕಿಲೋಗ್ರಾಂ ಬೀಜವನ್ನು 10 ಗ್ರಾಂ ಟ್ರೈಕೋಡರ್ಮ ಹಾಗೂ 10 ಗ್ರಾಂ ಸುಡೋಮನಾಸ್ ಅಥವಾ 2 ಗ್ರಾಂ ರಿಡೋಮಿಲ್ ಎಂಜೆಡ್ ಅಥವಾ ಥೈರಾಮ್ ಅಥವಾ ಕ್ಯಾಪ್ಟಾನ್ನಿಂದ ಉಪಚರಿಸಿ ಬಿತ್ತಬೇಕು. ಬಿತ್ತಿದ 8 ರಿಂದ 12 ದಿವಸಗಳೊಳಗೆ ಸಸಿ ಕಾಂಡ ಕೊಳೆ ರೋಗ ಕಂಡುಬಂದರೆ 2 ಗ್ರಾಂ ರಿಡೋಮಿಲ್ ಎಂಜೆಡ್ ಅಥವಾ ಥೈರಾಮ್ ಅಥವಾ ಕ್ಯಾಪ್ಟಾನ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಶಿಲೀಂಧ್ರನಾಶಕ ದ್ರಾವಣವನ್ನು ಸಸಿ ಮಡಿಗಳಲ್ಲಿ ಹಾಕಬೇಕು. ಮೆಣಸಿನಕಾಯಿ ಸಸಿಗಳನ್ನು ನಾಟಿಗೆ 5 ದಿನ ಮುಂಚೆಯೇ ಸಸಿ ಮಡಿಗಳಲ್ಲಿಯೇ ಚಿವುಟಿ ಹಾಕಿ ನಂತರ ನಾಟಿ ಮಾಡಬೇಕು. ಜಮೀನಿನ ಸುತ್ತಲೂ 3 ರಿಂದ 4 ಸಾಲು ಜೋಳ ಅಥವಾ ಗೋವಿನ ಜೋಳ 15 ರಿಂದ 20 ದಿನಗಳ ಮುಂಚೆ ಬಿತ್ತನೆ ಮಾಡಬೇಕು. ಮೆಣಸಿನಕಾಯಿ, ಬದನೆ, ಆಲೂಗೆಡ್ಡೆ ಹಾಗೂ ಟೊಮ್ಯಾಟೊ ಬೆಳೆಗಳನ್ನು ಬಿಟ್ಟು ಇತರೆ ಬೆಳೆಗಳ ಕಾಲುಗೈ ಮಾಡಬೇಕು. ಸ್ವಚ್ಛ ಬೇಸಾಯ: ರೋಗಪೀಡಿತ ಗಿಡಗಳನ್ನು ಹಾಗೂ ಕವಲುಗಳನ್ನು ಆರಿಸಿ ಸುಡಬೇಕು. 5 ಕಿಲೋಗ್ರಾಂ ಟ್ರೈಕೋಡರ್ಮ ಹಾಗೂ 5 ಕಿಲೋಗ್ರಾಂ ಸುಡೋಮನಾಸ್ ಅನ್ನು 25 ಟನ್ ಕೊಟ್ಟಿಗೆ ಗೊಬ್ಬರದ ಜೊತೆ ಬೆರೆಸಿ 15 ರಿಂದ 20 ದಿನಗಳ ಕಾಲ ತೇವಾಂಶವಿರುವಂತೆ ನೆರಳಿನಲ್ಲಿ ಇಟ್ಟು ಗುಣಿಗಳಿಗೆ ಹಾಕಬೇಕು. ನಾಟಿಗೆ ಮುಂಚೆ ಪ್ರತಿ ಹೆಕ್ಟೇರ್ಗೆ 2.5 ಕ್ವಿಂಟಾಲ್ ಬೇವಿನ ಹಿಂಡಿ ಹಾಗೂ 2.5 ಟನ್ ಎರೆಹುಳು ಗೊಬ್ಬರ ಹಾಕುವುದರಿಂದ ರಸ ಹೀರುವ ಕೀಟಗಳ ಹತೋಟಿಯಲ್ಲಿಡಬಹುದು. ಸಸಿ ಮಡಿ ಹಾಗೂ ನಾಟಿ ಮಾಡಿದ ಬೆಳೆಯಲ್ಲಿ ರಸ ಹೀರುವ ಕೀಟ ಬಾಧೆಯಿಂದ ಒಳ ಮುಟ್ಟುರುವಿಕೆ ಕಂಡಲ್ಲಿ ಪ್ರತಿ ಲೀಟರ್ ನೀರಿಗೆ ನಿಮ್ಜಾಲ್ 2 ಮಿಲಿ ಅಥವಾ ಡೈಫೆಂಥುರಾನ್ 50 WP 1 ಗ್ರಾಂ ಬೆರೆಸಿ ಸಿಂಪಡಿಸಿ. ತುದಿಯಿಂದ ಹಿಂದಕ್ಕೆ ಒಣಗುವ ರೋಗ, ಹಣ್ಣು ಕೊಳೆ ರೋಗ ಹಾಗೂ ಬೂದಿ ರೋಗ ಕಂಡುಬಂದರೆ 1 ಗ್ರಾಂ ಕಾರ್ಬನ್ಡಿಸಿಮ್ 50 WP ಅಥವಾ 1 ಮಿಲಿ ಹೆಕ್ಸಾಕೋನೋಜೋಲ್ ಅಥವಾ 1 ಮಿಲಿ ಡೈಫೆನ್ಕೋನಜೋಲ್ 10 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ 15 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪಡಿಸಿ.